ಚೆಂಡು ಹಾಗೂ ಪಾತ್ರೆ ಈ ಆಟಿಗೆ ಬಹು ಪುರಾತನ ಕಾಲದ ಆಟಿಗೆ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಒಂದಾನೊಂದು ಬಗೆಯಲ್ಲಿ ಈ ಆಟವನ್ನು ಆಡುತ್ತಿರುತ್ತಾರೆ. ಒಂದು ಡಬ್ಬಿಯ ತಳದಲ್ಲಿ ಛಿದ್ರ ತೆಗೆದು ಅದಕ್ಕೆ ದಾರ ಕಟ್ಟಿ ದಾರದ ಇನ್ನೊಂದು ಬದಿಗೆ ಚೆಂಡನ್ನು ಕಟ್ಟಿ ಆಟಿಗೆ ಮಾಡಬಹುದು. ಇಲ್ಲಿಯೇ ಕಟ್ಟಿಗೆ ಆಟಿಗೆಗೆ ಒಂದು ಹಿಡಿ ಇದೆ ಹಾಗೂ ಮೇಲಿನ ಪಾತ್ರೆಯ ಮುಖ ಚೆಂಡು ಸರಿಸಾಗಿ ಹೋಗುವಷ್ಟು ದೊಡ್ಡದಿದೆ. ಚೆಂಡನ್ನು ಮೇಲೆಸೆದು ಅದನ್ನು ಪಾತ್ರೆಯಲ್ಲಿ ಹಿಡಿಯುವುದೇ ಈ ಆಟಿಗೆ ಉದ್ದೇಶ. ನೋಡಲು ಅದು ಬಹು ಸುಲಭವಾಗಿ ಕಂಡರೂ ಪ್ರತ್ಯಕ್ಷವಾಗಿ ಆಟ ಆಡುವಾಗ ಚೆಂಡು ಸರಿಯಾಗಿ ಪಾತ್ರೆಯಲ್ಲಿ ಬೀಳುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಅಭ್ಯಾಸ ಬೇಕು. ಅಭ್ಯಾಸವಿದ್ದರೆ ಈ ಆಟ ಬಹು ಮೋಜಿನದು. ಚೆಂಡು ಪಾತ್ರೆಯಲ್ಲಿ ಬಿದ್ದಾಗ ಸಂತಸಗೊಳ್ಳುವುದು ಹೇಳುವಷ್ಟು.